ರಾಜಕಾರಣಿಗಳ ಬರ್ತ್ಡೇ ಅಂದ್ರೆ ಅಲ್ಲಿ ಸಂಭ್ರಮ ಮನೆ ಮಾಡಿರುತ್ತೆ. ಅವರ ಹಿಂಬಾಲಕರಂತೂ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಇಲ್ಲೊಬ್ರು ಶಾಸಕರ ಬರ್ತ್ಡೇಗಾಗಿ ಶಾಲೆಗಳಿಗೆ ರಜೆ ಕೊಡಿಸಿ ಮಕ್ಕಳನ್ನ ಕರೆಸಿಕೊಂಡಿದ್ದಾರೆ. ಸಾಲದು ಅಂತ ಉರಿ ಬಿಸಿಲಿನಲ್ಲಿಯೇ ಶಾಲಾ ಮಕ್ಕಳನ್ನ ಕೂರಿಸಿದ್ದಾರೆ. ಇದರ ಜೊತೆಗೆ ದೊಡ್ಡ ದೊಡ್ಡ ಕಟೌಟ್ ಫ್ಲೆಕ್ಸ್ ಹಾಕಿ ವಾಹನ ಸವಾರರಿಗೂ ತೊಂದರೆ ಕೊಟ್ಟಿದ್ದಾರೆ. ಶಾಂತಿನಗರ ಎಂಎಲ್ಎ ಎನ್ಎ ಹ್ಯಾರಿಸ್ಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಇದನ್ನ ಬೆಂಗಳೂರು ಫುಟ್ಬಾಲ್ ಗ್ರೌಂಡ್ನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹುಟ್ಟುಹಬ್ಬದ ಪ್ರಯುಕ್ತ ಶಾಲಾ ಮಕ್ಕಳನ್ನ ಕರೆತಂದು ಅವರಿಗೆ ಉಚಿತ ಗಿಫ್ಟ್ಗಳನ್ನು ಕೂಡ ನೀಡಲಾಯಿತು. ಇದಕ್ಕೆ ಯಾರದ್ದು ಅಭ್ಯಂತರವಿರಲಿಲ್ಲ. ಆದ್ರೆ ಶಾಲಾ ಮಕ್ಕಳಿಗೆ ರಜೆ ಕೊಟ್ಟು ಉರಿ ಬಿಸಿಲಿನಲ್ಲಿ ನಿಲ್ಲಿಸಿದ್ದು ಎಷ್ಟು ಸರಿ? ಎರಡು ಕ್ಲಾಸ್ಗೆ ಏನ್ ತಗೊಳ್ತಾ ಇಲ್ಲ ಮಿಸ್, ನಾವು ಯಾಕಂದ್ರೆ ಬಂದಿದ್ವಲ್ಲ. ನೀನು ಯಾವ ಕ್ಲಾಸ್ ಓದ್ತಾ? 8th ಸ್ಟ್ಯಾಂಡರ್ಡ್. ಓಕೆ, ಯಾವ್ಯಾವ ಸ್ಟೂಡೆಂಟ್ಸ್ ಬಂದಿದ್ದೀರಾ? 8th ಮತ್ತೆ 7th ಮ್ಯಾಮ್. 8th ಮತ್ತೆ 7th, ಒಟ್ಟು ಟೋಟಲ್ ಎಷ್ಟು ಸ್ಟೂಡೆಂಟ್ಸ್ ಬಂದಿದ್ದೀರಾ? ನಮ್ಮ 100 ಮೇಲೆ ಬಂದಿದ್ದೀನಿ. ಖಾಸಗಿ ಶಾಲೆಗಳ ಸುಮಾರು 250 ಮಕ್ಕಳನ್ನು ಶಾಸಕರ ಹುಟ್ಟುಹಬ್ಬದ ಆಚರಣೆಗಾಗಿ ಕರೆತರಲಾಗಿತ್ತು. ಆದರೆ ಯಾರದ್ದೋ ಹುಟ್ಟುಹಬ್ಬಕ್ಕಾಗಿ ಶಾಲೆಗಳಿಗೆ ರಜೆ ಕೊಟ್ಟು ಮಕ್ಕಳನ್ನ ಕರೆದುಕೊಂಡು ಬರುವ ಅವಶ್ಯಕತೆ ಇತ್ತ? ಮಕ್ಕಳನ್ನು ಬಿರುಬಿಸಿಲಿನಲ್ಲಿ ನಿಲ್ಲಿಸಿದ್ದು ಎಷ್ಟು ಸರಿ? ಈ ಬಗ್ಗೆ ಶಿಕ್ಷಕರನ್ನು ಕೇಳಿದ್ರೆ ಏನಂತಹ ಉಡಾಫೆ ಉತ್ತರ ಕೊಡ್ತಾರೆ ನೀವೇ ನೋಡಿ. ಈಗ MLA ಅಂದರೆ ತುಂಬ VIP ಅಲ್ಲ, ಇವರಿಗೆ ಇಂಪಾರ್ಟೆಂಟ್ ಕೊಟ್ಟರೆ ನಮ್ಮ ಸ್ಕೂಲಲ್ಲೂ ಎಷ್ಟೊಂದು ಮಕ್ಕಳಿದ್ದಾರೆ, ಅವರು ಒಂದ್ಸಲಿ ಆಗ್ತಾರಲ್ಲ MLA. MLAನೂ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಇದು ಆಗ್ಬೋದು. ಅದಕ್ಕೆ ನಾವು ಇದು ಎನ್ಕರೇಜ್ ಮಾಡಿದ್ರೆ ಅವರು ನೋಡ್ತಾರೆ, ಮತ್ತು ನಾಳೆ ಅವರು ಬಂದು ಈ ಥರ VIPs ಆಗ್ತಾರೆ, MLAs ಆಗ್ತಾರೆ. ಅದಕ್ಕೆ ನಾವು ಮಕ್ಕಳಿಗೂ ಎನ್ಕರೇಜ್ ಮಾಡಬೇಕು, ಈ ಥರ ಪ್ರೋಗ್ರಾಮ್ ತೋರಿಸ್ಬೇಕು. ನಾವು ಸ್ವಲ್ಪ ತುಂಬ ಡಿಸ್ಟೆನ್ಸ್ ಜಾಸ್ತಿ ಇದೆಯಲ್ಲ ನೀಲಸಂದ್ರದಿಂದ ಬರಬೇಕು, ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಬಿಟ್ವಿ ಅಲ್ಲಿಂದ. ಮೇಡಮ್ ಎಲ್ಲ ಬೆಳಗ್ಗೆ 11:30 ಎಲ್ಲ ಬಂದುಬಿಟ್ರು ಇಲ್ಲಿ, ಮಿಕ್ಕಿ ನಾವು ಇವಾಗಲೇ ಬಂದಿದ್ವು ಒಂದು 12:00. ಬೈ ದ ಟೈಮ್ ಫಂಕ್ಷನ್ ಎಲ್ಲ ಮುಗಿದಿತ್ತು. ನಾವು ಬ್ಯಾಗ್ಸ್ ಕಲೆಕ್ಟ್ ಮಾಡಿಕೊಂಡು ಲಂಚ್ ತಿಂದು ಈಗ ಹೋಗ್ತಾ ಇದ್ದೀವಿ. ಬೈ ವಾಕೆ ಪರವಾಗಿಲ್ಲ, ಇಟ್ಸ್ ಓಕೆ, ವಿತ್ ದ ಚಿಲ್ಡ್ರನ್ ವಿಲ್ ಎಂಜಾಯ್, ಈವನ್ ವಿ ಎಂಜಾಯಿಂಗ್. ಮಕ್ಕಳಿಗೆ ತೊಂದರೆ ಕೊಟ್ಟಿಲ್ಲ. ಶಾಂತಿನಗರದ ಹಲವೆಡೆ ಹ್ಯಾರಿಸ್ ಅವರ ದೊಡ್ಡ ದೊಡ್ಡ ಕಟೌಟ್ಗಳನ್ನು ನಿಲ್ಲಿಸಿ ವಾಹನ ಸಂಚಾರಕ್ಕೂ ತೊಂದರೆ ಕೊಡಲಾಗಿದೆ. ಈ ಬಗ್ಗೆ ವಾಹನ ಸವಾರರು ಕಿಡಿಕಾರಿದ್ರು, MLA ಹಿಂಬಾಲಕರು ಕ್ಯಾರೆ ಅನ್ನಲಿಲ್ಲ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಯಾರೊಂದು ಕೃಪಾ ಕಟಾಕ್ಷಿಗಾಗಿ ಮಕ್ಕಳ ಭವಿಷ್ಯ ಜೊತೆ ಚಲ್ಲಾಟವಾಡೋದು ಎಷ್ಟರ ಮಟ್ಟಿಗೆ ಸರಿ? ವೀಣಾ ಮತ್ತು ಕೃಷ್ಣ, ಮೆಟ್ರೋ ಬ್ಯೂರೋ, TV5.